नमस्कार वीक्षकरे, नावी गणित मादरी ऐककेंद्रीय वृत्त कुरितु नोड़ोण। इदु ऐककेंद्रीय वृत्त अव मादरी ऐककेंद्रीय वृत्त मादरिया तयार विधान नोड़े मोदलनेदागि मूरु बेरे बेरे बण्णद फोम सीट तेगेदुकोंडु आ मूरु बेरे बेरे बण्णद फोम सीट बेरे बेरे त्रिज्यगळ अळतेगे अनुगुणवागि अवुगळन्नु कत्तरिसिकोंडु आ मूरु बेरे बेरे त्रिज्यद वृत्तगळन्नु मोदले तयारिसिकोंड फोम सीटन चौकाकारद बोर्डगे ओंदु नट बोल्टन सहायदिंद अवुगळन्नु फिक्स माडिकोळ्ळबेकु। ಆವಾಗ ನಮಗೆ ಈ ರೀತಿಯಾದ ಒಂದು ಮಾದರಿ ಏಕಕೇಂದ್ರೀಯ ವೃತ್ತಗಳ ಒಂದು ಮಾದರಿಯು ದೊರೆಯುತ್ತದೆ। ಈ ಏಕಕೇಂದ್ರೀಯ ಮಾದರಿ ಏಕಕೇಂದ್ರೀಯ ವೃತ್ತಗಳು ಎಂಬ ಈ ಮಾದರಿಯ ಸಹಾಯದಿಂದ ನಾವು ಯಾವೆಲ್ಲ ಪರಿಕಲ್ಪನೆಗಳನ್ನು ಮಕ್ಕಳಲ್ಲಿ ಮೂಡಿಸಬಹುದು ಅಂತ ಅಂದ್ರೆ ಇಲ್ಲಿ ನಾವು ಗಮನಿಸಿದಾಗ ಇಲ್ಲಿ ಮೂರು ವೃತ್ತಗಳ ಒಂದು ತ್ರಿಜ್ಯಗಳು ವಿಭಿನ್ನವಾಗಿವೆ, ಬೇರೆ ಬೇರೆ ಅಳತೆಯನ್ನು ಹೊಂದಿವೆ, ಆದರೆ ಅವುಗಳ ಕೇಂದ್ರ ಮಾತ್ರ ಒಂದೇ ಆಗಿದೆ। ಆದ್ದರಿಂದ ಇವುಗಳನ್ನು ಏಕಕೇಂದ್ರೀಯ ವೃತ್ತಗಳು ಅನ್ನುತ್ತೀವಿ ಅಂತಕಂತ ಒಂದು ಪರಿಕಲ್ಪನೆಯ ಜೊತೆಗೆ ಇಲ್ಲಿ ತ್ರಿಜ್ಯದ ಅಳತೆಗಳು ಬೇರೆಯಾಗಿದ್ದರೂ ಸಹ ಆಕಾರ ಮಾತ್ರ ಒಂದೇ ಆಗಿವೆ, ಆದ್ದರಿಂದ ಇವುಗಳನ್ನು ಸಮರೂಪ ವೃತ್ತಗಳು ಅಂತ ಕರೀತೀವಿ। ಈ ರೀತಿ ಮಕ್ಕಳಿಗೆ ನಾವು ಏಕಕೇಂದ್ರೀಯ ವೃತ್ತಗಳು ಮತ್ತು ಸಮರೂಪ ವೃತ್ತಗಳ ಒಂದು ಹೋಲಿಕೆ ಮಾಡೋದನ್ನು ನಾವಿಲ್ಲಿ ತಿಳ್ಕೊಳ್ಳಬಹುದು। ಅದರ ಜೊತೆಗೆ ಇಲ್ಲಿ ಈ ಎಲ್ಲ ವೃತ್ತಗಳು ಸರ್ವಸಮ ವೃತ್ತಗಳಾಗುತ್ತವೆ ಎಂಬ ಪ್ರಶ್ನೆಯನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರವನ್ನು ಪಡೆದುಕೊಂಡಾಗ ಇವು ಸಮರೂಪಗಳಾಗಿವೆ ಹೊರತು ಸರ್ವಸಮ ಅಲ್ಲ ಅಂತಕಂತ ಒಂದು ಪರಿಕಲ್ಪನೆಯನ್ನು ಕೂಡ ಈ ಒಂದು ಮಾದರಿಯ ಸಹಾಯದಿಂದ ನಾವಿಲ್ಲಿ ತಿಳ್ಕೊಳ್ಳಬಹುದು। ಒಟ್ಟಾರೆಯಾಗಿ ಈ ಒಂದು ಮಾದರಿಯ ಸಹಾಯದಿಂದ ಪ್ರಾಯೋಗಿಕವಾಗಿ ನಾವು ಏಕಕೇಂದ್ರೀಯ ವೃತ್ತಗಳ ಪರಿಕಲ್ಪನೆಯ ಜೊತೆಗೆ ಸಮರೂಪ ವೃತ್ತಗಳ ಪರಿಕಲ್ಪನೆಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಳಬಹುದಾಗಿದೆ। ಧನ್ಯವಾದಗಳು।